ಈ ಥರ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಸ್ಟೂಡೆಂಟ್ಸ್ ಓದಿಕೊಂಡು ಬರುವಾಗ ನ್ಯಾಚುರಲಿ ಸ್ಟ್ರೆಸ್ ಇರೋಲ್ಲ ಅವ್ರಿಗೆ ನಾರ್ಮ್ಲಿ ತಾವು ಸ್ಕೂಲ್ ನೋಡಿದ್ದೀರನ್ನ ಬ್ಯಾಂಗ್ಳೂರು ದೊಡ್ಡ ದೊಡ್ಡ ಒಂದು ಏರಿಯಾದಲ್ಲಿ ಕಷ್ಟಪಟ್ಟು ಅವ್ರಿಗೊಂದು ಬಸ್ನಲ್ಲಿ ಹಾಕಿ ಒಂದೂವರೆ ಗಂಟೆ ಟ್ರಾಫಿಕ್ನಲ್ಲಿ ಕರ್ಕೊಂಡೋಗಿ ಆಮೇಲೆ ಕಾಂಕ್ರೀಟ್ನಲ್ಲಿ ಅವ್ರಿಗೊಂದು ಆರು ಗಂಟೆ ಹಾಕಿ ಪುನಃ ಅವ್ರಿಗೆ ಒಂದೂವರೆ ಗಂಟೆ ಬಸ್ನಲ್ಲಿ ಕರ್ಕೊಂಡು ಬಂದು ನಾವು ಮನೆ ವಾಸ್ತ ಮಾಡುವ ಕಾಂಕ್ರೀಟ್ನಲ್ಲಿ ತಾವು ಹಾಕ್ತೀರನ್ನ ಅವರು ಸ್ಕೂಲ್ನಲ್ಲಿ ಓದುವುದು ಸ್ಟ್ರೆಸ್ ಅಲ್ಲ ಸ್ಕೂಲ್ಗೆ ಹೋಗಿ ಬರ್ತಾರಲ್ವ ದಟ್ ಈಸ್ ಅ ಬಿಗ್ ಸ್ಟ್ರೆಸ್ ಅಲ್ವಾ ತಾವು ಖಂಡಿತವಾಗಿ ಅದು ಸ್ಪೆಷಲಿ ಇಲ್ಲಿ ಪ್ಯಾರೆಂಟ್ಸ್ ಯಾರು ಬಂದಿದ್ದೀರೋ ಯಾಕೆ ಸ್ಪೆಸಿಫಿಕ್ಲಿ ತ ನಾನು ತಮ್ಮಗೆ ಮಾತಾಡ್ತಾ ಇದ್ದೀನಿ ದಿ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಇಸ್ ಅಂಡರ್ವೋಯಿಂಗ್ ಎ ಫಂಡಮೆಂಟಲ್ ಚೇಂಜ್ ದೊಡ್ಡ ಒಂದು ಚೇಂಜ್ ಒಂದು ಬದಲಾವಣೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಆಗ್ತಾಯಿದೆ ಏನಾಗ್ತಾ ಇದೆ ದಿ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಇನ್ ಸ್ಕೂಲ್ ನಾನೆಲ್ಲ ಇರುವಾಗ ಟೆನ್ ಇಯರ್ಸ್ ಬ್ಯಾಕ್ ಟ್ವೆಲ್ ಇಯರ್ಸ್ ಬ್ಯಾಕ್ ಇದೇ ಥರ ನಾನು ಒಂದು ಶಾಲೆಗೆ ಹೋಗುವಾಗ ಏನತ್ತು ಸ್ಕೂಲ್ದಲ್ಲಿ ನಮಗೇನು ಪಾಠ ಮಾಡ್ತಾರೆ ಅದು ಮಾತ್ರ ಎಜುಕೇಷನ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಕೊಡುವಾಗ ಅದರಲ್ಲಿ ಮಾತ್ರ ಕ್ವೆಶ್ಚನ್ ಹೇಳ್ತಾರೆ ನಾವು ಅದರಲ್ಲಿ ಮಾತ್ರ ಬರಿಬೇಕು ಅದರಲ್ಲಿ ಮಾತ್ರ ನಮಗೆ ರ್ಯಾಂಕ್ ಕೊಟ್ಟು ಒಂದು ಬ್ಯಾಚ್ ಕೊಡ್ತಾರೆ ನಾವು ಯೂನಿಫಾರ್ಮ್ನಲ್ಲಿ ಹಾಕ್ಕೊಳ್ತೀವಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ಅನ್ನು ಆ ಥರ ಒಂದು ವಾತಾವರಣ ಇತ್ತು ವಿಚ್ ಮೀನ್ಸ್ ಎಜುಕೇಷನ್ ಹ್ಯಾಪಂಡ್ ಓನ್ಲಿ ಇನ್ ದ ಸ್ಕೂಲ್ ನಮಗೇನು ಕಲಿತೀವಿ ಸ್ಕೂಲ್ ಒಳಗಡೆ ಮಾತ್ರ ಇತ್ತು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಹಿಂದೆ ರೈಟ್ ರೈಟ್ನೋ ನನ್ನ ಮಗ ಪ್ರೀ ಸ್ಕೂಲ್ ಹೋಗ್ತಾ ಇದ್ದಾನೆ ಮೈ ಐ ಹ್ಯಾವ್ ಅ ಸ್ಮಾಲ್ ಸನ್ ಇಟ್ಸ್ ಅಬೌಟ್ ಟೂ ಇಯರ್ಸ್ ಸೆವೆನ್ ಮಂತ್ಸ್ ಚಿಕ್ಕಮಂಗ್ಳೂರದಲ್ಲಿ ನಮ್ಮ ಮನೆ ಪಕ್ಕ ಒಂದು ಪ್ರೀ ಸ್ಕೂಲ್ ಹೋಗ್ತಾ ಇದ್ದಾರೆ ಏನಪ್ಪ ಇವತ್ತು ಟೀಚರ್ ಏನು ತಮಗೆ ಹೇಳಿಕೊಟ್ಟಿದ್ದಾರೆ ಹೊಸದಾಗಿ ಏನು ಕೈಲಿ ಕೊಟ್ಟಿಲ್ಲ ಎಲ್ಲ ಗೊತ್ತಿರ್ತದೆ ಹೇಳಿಕೊಟ್ಟಿದ್ದಾರೆ ಏ ಎರಡು ವರ್ಷ ಎಲ್ ತಿಳಾಗಿಬಿಟ್ಟು ಏನು ಮಾತಾಡ್ತಾ ಇದಾರೆ ನೀವು ಹೇಳಿಕೊಟ್ಟಿದ್ದೀರಿ ನಿಮ್ಗೆ ಏನಪ್ಪ ಗೊತ್ತಿರುತ್ತೆ ನಿಮಗೆ ಈ ಏಜ್ನಲ್ಲಿ ಏನು ಗೊತ್ತಿರ್ತದೆ ಇವ್ರು ಏನು ಮಾಡ್ತಾರೆ ಇಂದ ಸಣ್ಣ ಪುಟ್ಟ ಇಂದ ನಮ್ಮ ಆ್ಯಪೆಲ್ಲ ಬರ್ತದೆ ಐಪ್ಯಾಡ್ನಲ್ಲಿ ತಾವು ನೋಡಿದ್ದೀನಲ್ಲ ಲಾಟ್ ಆಫ್ ಆಪ್ಸ್ ಇದೆ ನಮ್ಮ ಎಲ್ಲರ ಕೈನಲ್ಲಿ ಕೂಡ ನೋಟ್ಬುಕ್ ಆ್ಯಂಡ್ ಐಪ್ಯಾಡ್ನಲ್ಲಿ

ಆಮೇಲೆ ಯಾವ ಥರ ನಾವು ಕರ್ಕೊಂಡು ಹೋಗಿ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಫಿನಿಷ್ ಮಾಡಿ ಟೆಂತ್ ಫಿನಿಶ್ ಮಾಡಿ ಕಾಲೇಜೆಲ್ಲ ಕರ್ಕೊಂಡು ಹೋಗಬೇಕು ಏನಾಗ್ತಾ ಇದೆ ಈಸ್ ಲರ್ನಿಂಗ್ ಮೋರ್ ಔಟ್ಸೈಡ್ ದೆನ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ದ ಸ್ಕೂಲ್ ತಮ್ಮ ಮಕ್ಕಳಿಗೂ ಅದೇ ಥರ ಇದೆ ದೆ ಲರ್ನ್ ಸೋ ಮಚ್ ಟಿ ವಿದಲ್ಲಿ ಒಂದು ಕಾರ್ಟೂನ್ ನೋಡುವಾಗ ಬಸ್ನಲ್ಲಿ ಬರುವಾಗ ಎಲ್ಲ ಸೊ ಸ್ಕೂಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲರ್ನಿಂಗ್ ಏನಿತ್ತು ದಟ್ ಇಸ್ ಬಿಕಮಿಂಗ್ ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಸ್ಕೂಲ್ನಲ್ಲಿ ಕಲೀಬೇಕು ಅರುವತ್ತು ಪರ್ಸೆಂಟ್ ಸ್ಕೂಲಿಗೆ ಔಟ್ಸೈಡ್ನಲ್ಲಿ ಕಲಿಬೇಕು ಅನ್ನೋದು ಚೇಂಜ್ ಆಗ್ತಾ ಇದೆ ಓ ನಾವು ಸ್ಕೂಲಿಗೆ ಬರಬೇಡ ಎಲ್ಲ ಅರವತ್ತು ಪರ್ಸೆಂಟ್ ನಾ ನೂರು ಪರ್ಸೆಂಟ್ ಮನೆಯಲ್ಲೇ ಕೂತ್ಕೊಂಡು ಕಲಿಯೋಣ ದಟ್ ಇಸ್ ನಾಟ್ ಪಾಸಿಬಲ್ ದಿಸ್ ಫಾರ್ಟಿ ಪರ್ಸೆಂಟ್ ಇಸ್ ದ ಇಂಪಾರ್ಟೆಂಟ್ ಪರ್ಸೆಂಟೇಜ್ ವಿಚ್ ಓನ್ಲಿ ದೇ ಕ್ಯಾನ್ ಟೀಚ್ ನಾವಿಬ್ಬರು ಕೂತ್ಕೊಂಡು ಕೆಮಿಸ್ಟ್ರಿ ಪಾಠ ಮಾಡಲಿಕ್ಕಾಗಲ್ಲ ಯಾಕೆ ಸ್ಪೆಸಿಫಿಕ್ಲಿ ತಮಗೆ ಹೇಳ್ತಾ ಇದ್ದೀನಿ ಯು ಡಿಟಮೈನ್ ತಾವೆಲ್ಲರಲ್ಲಿ ಕೂತ್ಕೊಂಡು ತಾವು ತೀರ್ಮಾನ ಮಾಡ್ತೀರೇ ಅರುವತ್ತು ಪರ್ಸೆಂಟ್ ನನ್ನ ಮಗ ಮಗಳು ಏನು ಕಲಿಬೇಕು ಎಲ್ಲ ಫೀಸ್ ಕಟ್ಟಿದ್ದೀವಿ ಸರ್ ಬಸ್ನಲ್ಲಿ ಕರ್ಕೊಂಡು ಬಂದು ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಟೀಚ್ ಮಾಡಬೇಕು ಡಾಕ್ಟರ್ ಆಗಿಲ್ಲ ನಿಮಗೆ ಏನು ಮಾಡ್ತೀವಿ ನೋಡಿ ಹತ್ತು ವರ್ಷ ಆಗಿ ಆಗಲ್ಲ ದೇ ಕ್ಯಾನ್ ಗಿವ್ ಬೇಸಿಕ್ ಬಿಲ್ಡಿಂಗ್ ಕ್ಯಾರೆಕ್ಟರ್ ಕೊಡಬೇಕು ಕೊಡಬಹುದು ರಿಮೈನಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಯು ವಿಲ್ ಟೀಚ್ ಮನೆಯಲ್ಲಿ ತಾವು ಏನು ಮಾಡ್ತೀರಿ ನೋಡಿ ಕಲಿತಾರೆ ಇಫ್ ದ ಹಸ್ಬೆಂಡ್ ಗಿವ್ಸ್ ರೆಸ್ಪೆಕ್ಟ್ ಟು ಇಸ್ ವೈಫ್ ಗಂಡ ಅವ್ರ ಹೆಂಡತಿಗೆ ಮರ್ಯಾದೆ ಕೊಟ್ಟಿದ್ದಾರೆ ತಮ್ಮ ಮಗುಗೆ ಗೊತ್ತಿರುತ್ತದೆ ಓ ನಮ್ಮ ಸಮಾಜದಲ್ಲಿ ಗಂಡ ಹೆಣ್ಣು ಯಾರೆಲ್ಲ ಎಲ್ಲ ಸೇಮ್ ಏನು ನಾವು ಮನೆಯಲ್ಲಿ ಕೂತ್ಕೊಂಡು ಏ ಇದು ತಗೊಂಡು ಬನ್ನಿ ಅದು ತಗೊಂಡು ಬನ್ನಿ ಟಿ ವಿ ರಿಮೋಟ್ ತಗೊಂಡು ಬನ್ನಿ ನೀರು ತಗೊಂಡು ಬನ್ನಿ ಏಯ್ ಅದು ತಗೊಂಡು ಬನ್ನಿ ಪೇಪರ್ ತಗೊಂಡು ಬನ್ನಿ ಮಗ ಗೊತ್ತಾಗಿಬಿಡ್ತದೆ ಓಕೆ ನಮ್ಮ ಸಮಾಜದಲ್ಲಿ ಗಂಡ ಹೆಣ್ಣು ಯಾರೋ ಒಬ್ಬರು ಸುಪೀರಿಯರ್ ಇನ್ಫೀರಿಯರ್ನೊಬ್ಬರು ಇದ್ದಾರೆ ನಾವು ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಹೇಳಿಕೊಡುವುದಲ್ಲ ಸುಳ್ಳು ಆಲ್ ಹ್ಯೂಮನ್ ಬೀಂಗ್ಸ್ ಅ ಕ್ರಿಯೇಟೆಡ್ ಈಕ್ವಲ್ನ ಏನು ಹೇಳಿಕೊಡ್ತಾರೆ ಆ ಥರ ಎಲ್ಲ ಇಲ್ಲ ಆಮೇಲೆ ತಮ್ಮ ಮಗ ಕೂರಿಸ್ಕೊಂಡು ಚಿಕ್ಕಮಂಗ್ಳೂರು ತಾವು ಬರ್ತೀರಿ ಮುಡುಗರೆಯಲ್ಲಿ ಏನೂ ಟ್ರಾಫಿಕ್ ಲೈಟ್ ಇಲ್ಲ ಚಿಕ್ಕಮಂಗ್ಳೂರ್ದ ತಾವು ಬೆಳಗ್ಗೆ ನೋಡಿದೀನ ದೊಡ್ಡ ಕಾಮಿಡಿ ಅದು ಸೆವೆನ್ ತರ್ಟಿ ಎಲ್ಲ ಟ್ಯೂಷನ್ಗೂ ಸ್ಕೂಲ್ಗೆಲ್ಲ ಹೋಗುವಾಗ ನಮ್ಮ ಟ್ರಾಫಿಕ್ ಪೊಲೀಸ್ ಇಲ್ಲ ಬ್ರೇಕ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಟ್ರಾಫಿಕ್ ಪೊಲೀಸ್ ಪಾಪ ಅವ್ರು ತಿಂಡಿಲ್ಲ ಮಾಡಿ ಎಂಟು ಗಂಟೆಗೆ ಬರ್ತಾರೆ ಆ ಥರ ಮಾಡುವಾಗ ಮಗುಗೆ ಏನು ತಿಂಕ್ ಮಾಡಿಕೊಳ್ತಾರೆ ಓ ಪೊಲೀಸ್ನೊಬ್ಬರು ಇದ್ದಾರನ್ನ ಮಾತ್ರ ನಾವು ಟ್ರಾಫಿಕೆಲ್ಲ ನಾವು ಫಾಲೋ ಮಾಡಬೇಕು ನಾವು ಡಿಸಿಪ್ಲಿನ್ಡಾಗಿರಬೇಕು ಯಾರು ನೋಡಿಲ್ಲ ನಮ್ಮ ಥರ ಇರಬೇಕು ಬಿಕಾಸ್ ತಂದೆ ತಾಯಿ ಕಡೆಯಿಂದ ಕಲಿತಾ ಇದ್ದಾರೆ ಅವರು ನಿಜವಾಗಿ ಐಮ್ ಟೆಲಿಂಗ್ ಯು ವೆರಿ ಫ್ರಾಂಕ್ಲಿ ಆ್ಯಂಡ್ ಹಾನೆಸ್ಟ್ಲಿ ಆಮೇಲೆ ನಾವು ನಾವು ಮಾತಾಡುವ ಪಥ ನಾವು ಯೂಸ್ ಮಾಡುವ ಲ್ಯಾಂಗ್ವೇಜ್ ದ ಕೈಂಡ್ ಆಫ್ ವರ್ಡ್ಸ್ ಯೂಸ್ ನಮ್ಮ ತೋಟದಲ್ಲಿ ಕಾಫಿ ಪ್ಲಾಂಟೇಶನ್ನಲ್ಲಿ ಹೌ ಡು ಯು ಟ್ರೀಟ್ ಯುವರ್ ವರ್ಕರ್ ತಮ್ಮ ಕೆಳಗಡೆ ತುಂಬ ಕೆ ಜನ ಕೆಲಸ ಮಾಡ್ತಾರೆ ತಾವು ತಾವೂ ಯಾವ ಥರ ಟ್ರೀಟ್ ಮಾಡ್ತೀರ ಯು ವಿಲ್ ಲರ್ನ್ ಅದು ಕಲಿತಾರೆ ಫಾರ್ಟಿ ಪರ್ಸೆಂಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಕ್ಸ್ ಅಲ್ಜೀಬ್ರಾ ಟ್ರಿಗ್ನೊಮೆಟ್ರಿ ಅವ್ರು ಹೇಳುವ ವರ್ಡ್ಸ್ ಬತ್ತು ಶೇಕ್ಸ್ಪಿಯರ್ ಅದೆಲ್ಲ ನಲ್ವತ್ತು ಪರ್ಸೆಂಟ್

மக்கள் முஞ்சே மாதாடாது சம்டைஸ் வி ஷவுட்டெட் பீப்பி ட் ஆங்க்ரி அவர் நோடபார்த்தது ஆஃபீஸ் வர்க் மணிக்கு தகண்ட் ஆஃபீஸ் ஸ்ட்ரெஸ் மணிக்கு தகண்டுது பிகாஸ் நமக்கு நோடுவாக இ விர்ன் ஆல் தாட் திங்ஸ் ஃபிராம் அஸ் மசிமம் ஐ ட்ரை ஐ ஃபெய்ல் சம்டைஸ் ஐ சக்ஸீட் சம்டைஸ் நானும் சோத்து ஓகேனே அதே தர தமிழர் இண்டிவிஜுவல் சாலஞ்சஸ் இது அட்ஸ் பேரண்ட்ஸ் ஆகி ஐ ங்க் இட் இஸ் வெரி இம்பார்ட்டெண்ட் வி ஆல் ஃபோக்கஸ் ஆன் தட் சிக்ஸ்டி பர்சன்ட் நம்ம தமிழ்நாட்னில் த வாஸ் ஒன் ஜென்டல்மேன் பை நேம் திருவள்ளுவர் ஹேல்பெட் தா நோட் தீரா ஓல்டு மேன் ಭಾಳ ಒಂದು ದೊಡ್ಡ ಒಂದು ವೈಟ್ ಕಲರ್ ಬಿಯರ್ಡ್ ಇತ್ತು ಅವೆಲ್ಲ ನೋಡಿದ್ದೀರಾ ಟಿ ವಿದಲ್ಲಿ ಪೇಪರ್ನಲ್ಲಿ ಜಾಸ್ತಿ ಇಲ್ಲ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಹಿಂದೆ ಒಬ್ಬರು ವಾಸ ಮಾಡಿದ್ದಾರೆ ಆ ಟೈಮ್ನಲ್ಲಿ ಫೇಸ್ಬುಕ್ಕು ವಾಟ್ಸಪ್ ಏನಿಲ್ಲ ಎರಡು ಸಾವಿರ ಮುನ್ನೂರು ವರ್ಷಕ್ಕೆ ಹಿಂದೆ ತಿರುವಲ್ಲುವರನ್ನು ಹೇಳ್ಬಿಟ್ಟು ದ ವಾಸ್ ಫ್ಯಾಂಟಾಸ್ಟಿಕ್ ಫೆಲೋ ನಾವ್ಯಾರು ನೋಡಿಲ್ಲ ನಾವೆಲ್ಲ ಕಿವಿದಲ್ಲಿ ನಮಗೆ ಮಾತು ಬಂದಿದ್ದು ಅವರು ಒಂದು ಬರೆದಿದ್ದಾರೆ ರೋಟ್ ಸಮಥಿಂಗ್ ಕಾಲ್ಡ್ ತಿರುಕುರಲ್ ತಿರುಕುರಲ್ನ ತಮಿಳಿನಲ್ಲಿ ಒಂದು ಅಗರಾದಿ ಇದರಲ್ಲಿ ಈರೋಟ್ ಅಬೌಟ್ ಒಂದು ಸಾವಿರ ಮುನ್ನೂರ ಮೂವತ್ತು ಸಣ್ಣ ಸಣ್ಣ ಟೂ ಲೈನ್ಸ್ ಬರೆದಿದ್ದಾರೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಟೂ ಲೈನ್ಸ್ ಲೈಫ್ ಬಗ್ಗೆ ಮಾ ಮಾತಾಡಿದ್ದಾರೆ ಅರತ್ತುಪಾಲ್ ಪುರುಟ್ಪಾಲ್ ಕಾಮತ್ತು ಪಾಲ್ ನಮ್ಮ ಹೋಲ್ ಲೈಫ್ ಏನದೆ ಅರಂಪುರುಲ್ ಇನ್ಬಮ್ನ ಹೇಳ್ತೀವಿ ಮನಿ ಪ್ಲೆಷ ಆ್ಯಂಡ್ ಎಥಿಕ್ಸ್ ಅದು ಮೂರು ಬಗ್ಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಅದರಲ್ಲಿ ಒಂದು ಅರತ್ತುಪಾಲ್ ಒಂದು ಕಾನ್ಸೆಪ್ಟ್ ಅಬೌಟ್ ಎಥಿಕ್ಸ್ನಲ್ಲಿ ಒಂದು ಬರೀತಾರೆ ಒಂದು ತಂದೆ ತಾಯಿಗೆ ದೊಡ್ಡ ಖುಷಿ ಏನು ಕೊಡ್ತದೆ ತಮಗೆ ಜಾಸ್ತಿ ಹ್ಯಾಪಿನೆಸ್ ಏನು ಕೊಡ್ತದೆ ತಂದೆಯಾಗಿ ತಾಯಿಯಾಗಿ ತಮಿಳ್ನಲ್ಲಿ ಹೇಳಿ ಟ್ರಾನ್ಸ್ಲೇಟೆಡ್ ಟು ಕನ್ನಡ ಈಂಡ್ರ ಪೊಳಿದನು ಪೆರಿದು ಹಕ್ಕೂ ತನ್ನ ಮಗನೇ ಸಾಂಡ್ರೋನ ಕೇಟ್ಟ ತಾಯಿನು ಒಂದು ತಮಿಳ್ನಲ್ಲಿ ಒಂದು ಬರೆದಿದ್ದಾರೆ ಟೂ ಲೈನ್ಸ್ ಮಾತ್ರ ಅದು ಕನ್ನಡದಲ್ಲಿ ಏನು ಒಂದು ತಾಯಿ ತಂದೆಗೆ ದೊಡ್ಡ ಒಂದು ಪ್ರೀತಿ ಏನು ಕೊಡ್ತದೆ ಒಂದು ಸುಖ ಏನು ಕೊಡ್ತದೆ ಒಂದು ಖುಷಿ ಏನು ಕೊಡ್ತದೆ ಒಂದು ನಾಲ್ಕು ಜನ ಬಂದು ಮನೆಗೆ ಬಂದು ತನ್ನ ಮಗ ದೊಡ್ಡ ಒಂದು ಸಾಂಡ್ರೋನ್ ಹೇಳ್ಬೇಕಮ್ಮ ಸಾಂಡ್ರೋನ್ನ ಏನು ಎ ಪರ್ಸನ್ ವಾಸ್ ಗಾಟ್ ವಿಸ್ಡಮ್ ಎಜುಕೇಷನ್ ಬೇರೆ ವಿಸ್ಡಮ್ ಬೇರೆ ನಾವು ಭಾಳ ಕನ್ಫ್ಯೂಸ್ ಮಾಡಿಕೊಳ್ತೀವಿ ಸ್ಕೂಲ್ನಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಇವತ್ತು ಕೆಲವು ಜನಕ್ಕೆ ಪ್ರೈಸ್ ಕೊಡ್ತೀರ ತಾವು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಕೊಡ್ತೀರಾ ಅವರೆಲ್ಲ ಎಜುಕೇಟೆಡ್ ಪೀಪಲ್ ಅವರೆಲ್ಲ ಬುದ್ಧಿವಂತವರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಯಾರು ತಿಳ್ಕೊಂಡು ತಗೊಳ್ತಾರೋ ಅವರೆಲ್ಲ ಬುದ್ಧಿವಂತವರು ಬಟ್ ಅ ಪರ್ಸನ್ ವಾಸ್ ಗಾಟ್ ವಿಸ್ಡಮ್ ಎಜುಕೇಷನ್ಗೆ ವಿಸ್ಟಮ್ಗು ಡಿಫ್ರೆನ್ಸ್ ಇದೆ ಯಾರಕ್ಕೂ ವಿಸ್ಡಮ್ ಇದೆ ವರ್ಲ್ಡ್ಲಿ ನಾಲೆಡ್ಜ್ ಸ್ಕೂಲ್ನಲ್ಲಿ ಏನು ಟೀಚ್ ಮಾಡ್ತಾರೋ ಅದು ನನ್ನಲ್ಲಿ ಇದೆ ಸಿಕ್ಸ್ಟಿ ಪರ್ಸೆಂಟ್ ಮನೆಯಲ್ಲಿ ಏನು ಕಳಿಬೇಕು ಸಮಾಜದಲ್ಲಿ ಏನು ಕಳಿಬೇಕು ಅದು ನನ್ನಲ್ಲಿ ಇದೆ ಅದರಲ್ಲಿ ನಾನು ನನ್ನ ಸಮಾಜದಲ್ಲಿ ಒಳ್ಳೆ ಒಂದು ಮನುಷ್ಯನಾಗಿ ಬರುತ್ತೆನೋ ಅವನಲ್ಲಿ ವಿಸ್ಡಮ್ ಇದೆಯವಮ್ಮ ಸೊ ತಂದೆ ತಾಯಿ ಅವರಲ್ಲಿ ಯಾರಾವುದೊಬ್ಬರು ಬಂದು ವೆರಿ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಈ ಮನುಷ್ಯ ಈ ತಿರುವರ್

ಸ್ಕೂಲ್ ಒಳಗಡೆ ಹೋಗಿಲ್ಲ ಸ್ಕೂಲ್ ನೋಡಿಲ್ಲ ಹದಿಮೂರು ವರ್ಷ ನನ್ನ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಅವರು ದ ಬೆಸ್ಟ್ ಮ್ಯಾನ್ ಎಥಿಕ್ಸ್ ಯಾವ ಥರ ಎಥಿಕ್ಸು ಅವರಲ್ಲಿ ಎರಡೇ ಎರಡು ಪಂಚ ಇತ್ತಮ್ಮ ಎರಡೇ ಪಂಚ ದ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ನೈನ್ಟೀನ್ ಸಿಕ್ಸ್ಟಿ ತ್ರೀ ಟು ನೈನ್ಟೀನ್ ಸೆವೆಂಟಿ ಫೈವ್ ಎರಡೇ ಎರಡು ಪಂಚ ಒಂದು ಫಂಕ್ಷನ್ ಅವರು ನಮ್ಮ ಎಜುಕೇಷನ್ ಮಿನಿಸ್ಟರ್ ಆ ಟೈಮ್ನಲ್ಲಿ ಕಕ್ಕನ್ನು ಹೇಳ್ಬಿಟ್ಟು ದರ್ ವಾಸ್ ಎಜುಕೇಷನ್ ಮಿನಿಸ್ಟರ್ ಕಕ್ಕನ್ ಕಾಮರಾಜರ ಮನೆಗೆ ಹೋಗ್ತಾರೆ ಬನ್ನಿ ಸರ್ ನಾವು ಒಂದು ಎಜುಕೇಷನ್ ಒಂದು ಕಡೆ ಹೋಗಿ ರಿಬ್ಬನ್ ಕಟ್ ಮಾಡಬೇಕು ಇನಾಗ್ರೇಷನ್ ಮಾಡಬೇಕು ಹತ್ತು ನಿಮಿಷ ವೆಯ್ಟ್ ಮಾಡ್ತಾರೆ ಹದಿನೈದು ನಿಮಿಷ ವೆಯ್ಟ್ ಮಾಡ್ತಾರೆ ಕಾಮರಾಜರು ಬರ್ತಾ ಇಲ್ಲ ಚೀಫ್ ಮಿನಿಸ್ಟರ್ ಬರ್ತಾ ಇಲ್ಲ ಒಣೆ ಎಜುಕೇಷನ್ ಮಿನಿಸ್ಟರ್ ಡೌಟು ಇಲ್ಲಿಯಪ್ಪ ಚೀಫ್ ಮಿನಿಸ್ಟರ್ ಓಡೋಗಿಬಿಟ್ಟಿದ್ದಾರೆ ನೋಡೋಣ ನಾನು ಒಣೆ ಮನೆ ಓಪನ್ ಮಾಡಿಬಿಟ್ಟು ಒಳಗೆ ಹೋಗಿ ನೋಗ್ತಾರೆ ಇಲ್ಲಿಯಪ್ಪ ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟ್ರ್ ಕಾಮರಾಜರು ಹೇಳ್ತಾರೆ ನನ್ನಲ್ಲಿ ಎರಡೆರಡು ಪಂಚ ಇದೆ ನಿನ್ನೆ ಒಂದು ಪಂಚ ಯೂಸ್ ಮಾಡಿದ್ದೀನಿ ವಾಶ್ ಮಾಡಿ ಬಿಸಿಲುಕ್ ಹಾಕಿದ್ದೀನಿ ಅಪ್ಪ ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಹಾಕ್ಕೊಂಡು ಬರ್ತಾರೆ ಒಂದಿನ ಮನೆಗೆ ಹೋಗ್ತಾರೆ ಮನೆಗೆ ಹೊಸದಾಗಿ ಒಂದು ವಾಟ್ರ್ ಪೈಪ್ಲೈನ್ ಕನೆಕ್ಷನ್ ಇದೆ ತಾಯಿ ಕೇಳ್ತಾರೆ ಏನಮ್ಮ ಸಡನ್ ಆಗಿ ವಾಟ್ರ್ ಪೈಪ್ಲೈನ್ ಕನೆಕ್ಷನ್ ಮನೆಗೆ ಬಂದಿತ್ತು ಇದು ಚೀಫ್ ಮಿನಿಸ್ಟರ್ ತಿರುನಲ್ಲೇ ಕಡೆಯವರು ಸದನ್ ಪಾರ್ಟ್ ಆಫ್ ತಮಿಳ್ನಾಡುಗೆ ತಾಯಿ ಹೇಳ್ತಾರೆ ಇಲ್ಲ ಮಗ ಸ್ವಲ್ಪ ಭಾಳ ಏಜ್ ಆಗಿತ್ತು ಮಂಡಿ ನೋವಾಯಿತು ನಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಲೋಕಲ್ ಅವರು ಕೇಳಿ ಪಂಚಾಯತ್ ಅವರು ಒಂದು ಪೈಪ್ಲೈನ್ ಹಾಕಿದ್ದಾರೆ ತೆಗಿಬೇಕು ಊರು ಜನ ಏನು ತಿಳ್ಕೊಳ್ತಾರೆ ನಿನ್ನ ಮಗ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾನೆ ತಮಿಳ್ನಾಡುಗೂ ಬೇರೆ ಜನಕ್ಕೆಲ್ಲ ಪೈಪ್ಲೈನ್ ಇಲ್ಲ ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ಮಾತ್ರ ಪೈಪ್ಲೈನ್ ಹೇಳ್ತಾರೆ ತಗಿನೋ ತೆಗೆದುಬಿಟ್ಟಿದ್ದಾರೆ ಆ ಮನುಷ್ಯ ತೀರಿ ಹೋಗ್ಲಿಕ್ಕೆ ಮುಂಚೆ ಸಂಬಡಿ ಆಸ್ಟಮ್ ಯು ಆರ್ ಅನ್ ಔಟ್ಸ್ಟ್ಯಾಂಡಿಂಗ್ ಚೀಫ್ ಮಿನಿಸ್ಟರ್ ತಮಿಳ್ನಾಡಿನಲ್ಲಿ ದ ಮಿಡ್ ಡೇ ಮೀಲ್ ಸ್ಕೀಮ್ ಫಸ್ಟ್ ಇನ್ ದ ವರ್ಲ್ಡ್ ನಮ್ಮ ವರ್ಲ್ಡ್ನಲ್ಲಿ ದ ಮಧ್ಯ ಏನು ನಾವು ಮಕ್ಕಳಿಗೆ ಊಟ ಕೊಡ್ತೀವಿ ಇಂಟ್ರೊಡ್ಯೂಸ್ಡ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಂಬಡಿ ಆಸ್ಟಮ್ ಎಲ್ಲರೂ ಇಷ್ಟು ನೀವು ಕಲಿದಿದ್ದೀರಿ ಯಾರು ನಿಮಗೆ ಇದೆಲ್ಲ ಪಾಠ ಮಾಡಿದರು ಈ ಸೆಟ್ ಸಮಾಜಲಿ ಕಳೆದಿದ್ದೀನಿ ಐ ಎಮ್ ಅ ಗುಡ್ ಮ್ಯಾನ್ ಐ ಎಮ್ ಅ ಗುಡ್ ಲೀಡರ್ ನಾನೊಂದು ಒಳ್ಳೆಯ ನಾಯಕ ಯಾಕೆನಾ ಸಮಾಜಲ್ಲಿರಂದು ಪಾಠ ಕಳೆದಿದ್ದೀನಿ ಬಟ್ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ತಾವು ಬೆಂಗಳೂರು ಕಡೆ ಹೋಗಿದ್ದೀರ ಫಸ್ಟ್ ಪೇರೆಂಟ್ಸ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಸರ್ ಬಸ್ ಸಿಯಾ ಸರ್ ಕ್ಲಾಸ್ ರೂಮ್ ಎ ಸಿ ಸರ್ ಆಯ್ತು ಟಾಯ್ಲೆಟ್ ಎ ಸಿ ಸರ್ ಆಯ್ತು ಒಂದು ಸಣ್ಣ ಒಂದು ಸ್ವೆಟ್ ಬರಬಾರದು ಬೆವರು ಸಣ್ಣದು ಬರಬಾರ್ದು ಆಮೇಲೆ ಒಂಥರ ಪ್ರೊಟೆಕ್ಟ್ ಮಾಡಿ ಒಂಥರ ನಾವೇನು ತಿಳ್ಕೊಳ್ತೀವಿ ತಂದೆ ತಾಯಿನ ನಮ್ಮ ಮಕ್ಕಳ ಮೇಲೆ ಒಂದು ಸಣ್ಣ ಒಂದು ಬೆವರು ಬರಬಾರ್ದು ನಾವು ಅಲ್ಲೇ ತಂದೆ ತಾಯಿ ಅಲ್ವಾ ನಮ್ಮೆಲ್ಲರಲ್ಲಿ ಅದು ಆ ಫೀಲಿಂಗ್ ಇದೆ ಅಲ್ವಾ ಯಾಕೆ ಏನು ಮಾಡ್ತಾಯಿದ್ದೀವಿ ಸಮಾಜದಲ್ಲಿ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಬಿಡೋಲ್ಲ ಈ ಥರ ಮಕ್ಕಳ ಜೊತೆಗೆ ಇರಬೇಕು ಈ ಥರ ಟ್ಯೂಷನ್ ಹೋಗಬೇಕು ಯು ವಿಲ್ ಪ್ಲೇ ವಿತ್ ದೇಮ್ ಇವ್ರ ಜೊತೆಗೆ ಆಟ ಆಡಬೇಕು ಇವ್ರ ಜೊತೆಗೆ ಮಾತಾಡಬೇಕು ಈ ಕ್ಲಾಸ್ ಮೇಂಟೈನ್ ಮಾಡಬೇಕು ನಾವೇ ಮಕ್ಕಳಿಗೆ ಈ ಥರ ಮಾಡಿ 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 ಕಾಮರಾಜರ ಥರ ಆಗಲಿಕ್ಕೆ ನಾವು ಬಿಡೋಲ್ಲ ಒಂದು ಎ ಸಿ ಕಾರ್ನಲ್ಲಿ ಎ ಸಿ ಕಾನ್ವೆಂಟಕ್ಕೂ ಎ ಸಿ ಟಾಯ್ಲೆಟ್ಗೂ ಹೋಗುವ ಒಂದು ಮಗು ಇಪ್ಪತ್ತು ವರ್ಷದಲ್ಲಿ ಏನಾಗ್ತಾರೆ ವಾಟ್ ವಿಲ್ ಬಿಕಮ್ ಅವರಲ್ಲಿ ಏನು ಪ್ರಯೋಜನ ನಮಗೂ ಇಟ್ಸ್ ಲೈಕ್ ಅ ವೆಜಿಟಬಲ್ ಇನ್ ಎ ಫ್ರಿಜ್ ಒಂದು ಫ್ರಿಜ್ನಲ್ಲಿ ಒಂದು ವೆಜಿಟಬಲ್ ಇತ್ತಿರ ಯಾವ ಥರ ಇರ್ತದೆ ಅದು ಫ್ರಿಜ್ಜಕ್ಕೂ ಪ್ರಯೋಜನ ಅಲ್ಲ ಅಡುಗೆಗೂ ಪ್ರಯೋಜನ ಅಲ್ಲ ಆ ಥರ ಆಗಿಬಿಡ್ತದೆ ದಯವಿಟ್ಟು ಪ್ಲೀಸ್ ಮೇಕ್ ಶ್ಯೂರ್

ನನ್ನ ಎರಡು ಮಗ ಬಾಂಬೆದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ತಿರುಗಾಡಬೇಕು ಒಬ್ಬೊಬ್ಬರಿಗೆ ಇಪ್ಪತ್ತು 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 ರೂಪಾಯಿ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಬೆಳಗ್ಗೆ ಎರಡು ಈವ್ನಿಂಗ್ವರೆ ಅಂದ ಬೆಸ್ಟ್ ಬಸ್ನಲ್ಲಿ ಹೋಗಿ ಎಲ್ಲ ಕಡೆ ತಿರುಗಾಡಿ ಎಲ್ಲಿ ಬೇಕೋ ನೋಡಿ ಒಂದು ಎರಡು ರೂಪಾಯಿ ಚಾಕ್ಲೇಟ್ ತೊಗೊಳ್ಳಿ ಈವ್ನಿಂಗ್ ಸೇಫ್ ಆಗಿ ಮನೆಗೆ ಬಂದುಬಿಡಿ ಸಂಬಡಿ ಯು ಆರ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ನಮ್ಮ ದೇಶದಲ್ಲಿ ದೊಡ್ಡ ದುಡ್ಡು ನಿಮ್ಮಲ್ಲಿ ನಮ್ಮ ನಿಮ್ಮಲ್ಲಿ ಇದೆ ಯಾಕೆ ತಮ್ಮ ಮಕ್ಕಳು ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಹಿ ಸೆಡ್ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅಟ್ ಲೀಸ್ಟ್ ಮೇಂಟೈನ್ ಮಾಡಲೇ ಕೇಪಬಿಲಿಟಿ ಇರಬೇಕಲ್ವಾ ಸೊ ಎಷ್ಟು ಲರ್ನ್ ಅವರಿಬ್ಬರು ಮೇಂಟೈನ್ ಮಾಡಿಲ್ಲ ಮುಗೇಶ್ ಅಂಬಾನಿ ಮೇಂಟೈನ್ ಮಾಡಿಲ್ಲ ದಿರ್ಬಾಯಿ ಅಂಬಾನಿ ಎಷ್ಟು ಅರ್ನ್ ಮಾಡಿದ್ದಾರೆ ಟೆನ್ ಟೈಮ್ಸ್ ಹಾಕಿದ್ದಾರೆ ಲಾಸ್ಟ್ ಟ್ವೆಂಟಿ ಇಯರ್ಸ್ನಲ್ಲಿ ಟೂ ಪರ್ಸೆಂಟ್ ಆಫ್ ಇಂಡಿಯಾಸ್ ಜಿ ಡಿ ಪಿ ಇಸ್ ಓನ್ಡ್ ಬೈ ಅಂಬಾನಿ ನಮ್ಮ ದೇಶದಲ್ಲಿ ನೂರು ರೂಪಾಯಿ ದುಡ್ಡು ಎರಡು ರೂಪಾಯಿ ಅಂಬಾನಿ ಕೈನಲ್ಲಿ ಇದೆ ಒಂದು ರೂಪಾಯಿ ಹದಿನೇಳು ಪೈಸಾ ಟಾಟಾ ಕೈನಲ್ಲಿ ಇದೆ

ಅವ್ರ ತಂದೆಗೆ ಮಾತಾಡುವಾಗ ಲೋಕೇಶ್ ಅವ್ರ ಹೆಸರು ತಮ್ಮ ಮಗ ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಸರ್ ಐ ವೆರಿ ಹ್ಯಾಪಿ ಇಂಡಿಯಾಗೆ ಆಡ್ತಾ ಇದ್ದಾನೆ ಏನು ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಸನ್ ಸಕ್ಸಸ್ ರಾಹುಲ್ ಕ್ರಿಕೆಟ್ರಾಗಿರ್ಲಿಕ್ಕೆ ಏನು ಸಕ್ಸಸ್ನು ಈ ಸೆಡ್ ಅವನು ಏಳು ವರ್ಷ ಎಂಟು ವರ್ಷ ಇರುವಾಗ ನಮಗೆ ಗೊತ್ತಾಯಿತು ಮಗ ಸ್ವಲ್ಪ ಟ್ಯಾಲೆಂಟ್ ಇದೆ ಬ್ಯಾಲೆನ್ಸ್ ಇದೆ ಚೆನ್ನಾಗಿ ಆಡ್ತಾನೇನು ಬಟ್ ನಮ್ಮ ಬೆಂಗಳೂರು ಉಡುಪಿದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಆರು ತಿಂಗಳು ಮಳೆ ಆರು ತಿಂಗಳು ಬಿಸಿಲು ಸೊ ಮಳೆ ಬರುವಾಗ ಕ್ರಿಕೆಟ್ ಆಗಲ್ಲ ಇಂಡೋರ್ಸ್ ಹೋಗಿಬಿಡಬೇಕು ಅದಕ್ಕೇನು ಮಾಡಿದ್ದೀನಿ ನನ್ನ ಅಕ್ಕ ಮನೆ ಬೆಂಗಳೂರಿಗೆತ್ತು ಅಟ್ ದ ಏಜ್ ಆಫ್ ಸೆವೆನ್ ಕಳಿಸ್ಬಿಟ್ಟಿದ್ದೀನಿ ಬೆಂಗಳೂರಿಗೆ ಹೊರಟನ್ನು ಅಟ್ ದ ಏಜ್ ಆಫ್ ತರ್ಟೀನ್ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅದರಲ್ಲಿ ಡಾರ್ಮೆಂಟ್ರಿದಲ್ಲಿ ಹಾಕಿಬಿಟ್ಟಿದೀನಿ ತರ್ಟೀನ್ಲರಂದು ಏಯ್ಟೀನ್ವರೆ ಡಾರ್ಮೆಂಟ್ರಿದಲ್ಲಿ ಸ್ಟೇ ಮಾಡಬೇಕು ಓದಬೇಕು ಕ್ರಿಕೆಟ್ ಆಡ್ತಾ ಇರಬೇಕು ಯಾಕೆನಾ ಅಟ್ ದ ಏಜ್ ಆಫ್ ಸೆವೆನ್ ತಂದೆ ಬಿಟ್ಟು ಹೊರಟೋಗಿದ್ದಾರೆ ಅವರು ಅಟ್ ದ ಏಜ್ ಆಫ್ ತರ್ಟೀನ್ ಅವರ ಅತ್ತೆ ಬಿಟ್ಟು ಹೊರಟೋಗಿದ್ದಾರೆ ಆ ಥರ ಇನ್ವೆಸ್ಟ್ ಮಾಡಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಬರಬೇಕು ವಿ ಹ್ಯಾವ್ ಟು ಇನ್ವೆಸ್ಟ್ ನಿಮ್ಮೆ ನಮ್ಮ ಸ್ಪೋರ್ಟ್ಸ್ ಫಂಕ್ಷನ್ಗೂ ಬಿಫೋರ್ ಎಂಡ್ ನಮ್ಮ ಜವಗಲ್ ಶ್ರೀನಾಥ್ ಅವರು ನಿನ್ನೆ ನಮ್ಮ ಪೊಲೀಸ್ ಗೆಸ್ಟ್ ಗೆಸ್ಟಾಗಿ ಬಂದಿದ್ದಾರೆ ಅವರು ಒಂದು ಒಳ್ಳೆ ಮಾತು ನಮ್ಮ ಪೊಲೀಸ್ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಜನ ನಮ್ಮ ಪೊಲೀಸ್ ಫ್ಯಾಮ್ಲಿಗೆ ಅವರು ಮಾತಾಡುವಾಗ ಶ್ರೀನಾಥ್ ಅವರು ಒಂದು ಒಳ್ಳೆಯ ಒಂದು ಮಾತು ಹೇಳಿದ್ದಾರೆ ರೀಸೆಡ್ ತಂದೆ ತಾಯಿಗೆ ಏನು ಸಕ್ಸಸ್ನ ತಮ್ಮ ಮಕ್ಕಳಿಗೂ ಏನು ಟ್ಯಾಲೆಂಟ್ ಇದೆ ಅದು ಕಂಡಿಡಿಬೇಕು ಕರೆಕ್ಟಾಗಿ ಕಂಡುಹಿಡ್ಬಿಟ್ಟಿದಾರನ ತಂದೆ ತಾಯಿ ಸಕ್ಸಸ್ ಅದು ನನ್ನ ಮಗ ಡಾಕ್ಟ್ರು ಬೆಸ್ಟಾ ಇಂಜಿನಿಯರಿಗೆ ಬೆಸ್ಟಾ ಸ್ಪೋರ್ಟ್ಸ್ ಮ್ಯಾನಾ ರೈಟರಾ ಟೀಚರಾ ಪ್ರೊಫೆಸರ ಕಂಡು ಹಿಡಿದ ಮೇಲೆ ತಂದೆ ತಾಯಿ ಅವ್ರ ಎಫರ್ಟ್ ಇನ್ವೆಸ್ಟ್ ಮಾಡಬೇಕು ನಮ್ಮ ನಮ್ಮ ಕಷ್ಟ ನಮ್ಮ ನಷ್ಟ ನಮ್ಮ ದುಡ್ಡು ನಮ್ಮ ಟೈಮ್ ನಾವು ಅವ್ರ ಲೈಫಿಗೆ ಇನ್ವೆಸ್ಟ್ ಮಾಡಬೇಕು ಅದು ಒಂದು ಮಾತ್ರ ಕರೆಕ್ಟಾಗಿ ತಾವು ಮಾಡಿಬಿಟ್ಟಿದ್ದೀರನ್ನ ತಂದೆ ತಾಯಿ ಅವರು ಅವ್ರ ಲೈಫ್ನಲ್ಲಿ ಸಕ್ಸಸ್ ಆಗಿದ್ದಾರೆ ಅರ್ಥ ನಾವೇನು ಮಾಡ್ತಾಯಿದ್ದೀವಿ ಯಾರೆಲ್ಲ ಲೆಫ್ಟ್ ಹ್ಯಾಂಡ್ನಲ್ಲಿ ಬರಿತಾರೋ ಅವ್ರಕ್ಕೆಲ್ಲ ಒಡ್ದು ರೈಟ್ ಹ್ಯಾಂಡ್ನಲ್ಲಿ ಬರೀನ ಹೇಳ್ತೀವಿ ಕರೆಕ್ಟಾ ಸ್ವಲ್ಪ ಜನ ಇದೆಯಾ ಇದೇರಾ ಲೆವೆನ್ ಪರ್ಸೆಂಟ್ ಆಫ್ ದ ವರ್ಲ್ಡ್ ಇಸ್ ಲೆಫ್ಟ್ ಹ್ಯಾಂಡ್ ನೂರು ಮಕ್ಕಳು ಹುಟ್ಟತಾರನ್ನ ಹನ್ನೊಂದು ಜನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಲೆಫ್ಟ್ ಹ್ಯಾಂಡ್ನಲ್ಲಿ ಬರೀಲೇಬೇಕು ಸ್ಕೂಲ್ದಲ್ಲಿ ತಾವು ನೋಡಿದೀರನ್ನ ಒಬ್ಬರು ಮಾತ್ರ ಲೆಫ್ಟ್ ಹ್ಯಾಂಡ್ ಇರ್ತಾರೆ ನೂರು ಜನಕ್ಕೂ ಯಾಕೆನಾ ರಿಮೈನಿಂಗ್ ಹತ್ತು ಜನ ನಾವು ಒಡದ್ದು ಒಡ್ಡದ್ದು ಒಡದು ರೈಟ್ ಹ್ಯಾಂಡ್ ಹಾಕ್ತೀವಿ ಲೆಫ್ಟ್ ಹ್ಯಾಂಡ್ರ್ ಯಾರಿದ್ದಾರೋ ದಟ್ ಇಸ್ ಔ ದರ್ ನ್ಯೂರಲ್ ನೆಟ್ವರ್ಕ್ ಇಸ್ ವಯರ್ಡ್ ಅವ್ರ ಬ್ರೈನ್ ಅವರು ಏನು ಲೋಬನ್ ಹೇಳ್ತೀರಾ ಒಳಗಡೆ ಎವ್ರಿಥಿಂಗ್ ಇಸ್ ವಯರ್ಡ್ ಫಾರ್ ಲೆಫ್ಟ್ ಹ್ಯಾಂಡ್ ತಾವು ಅವ್ರಕ್ಕೊಂದು ಚೆನ್ನಾಗಿ ಕೋಲ್ಡ್ನಲ್ಲಿ ಒಡೆದು ರೈಟ್ ಹ್ಯಾಂಡ್ನಲ್ಲಿ ಬರೀನ ಹೇಳುವಾಗ ಯು ಆರ್ ಪ್ಲೇಯಿಂಗ್ ವಿತ್ ಹ್ಯೂಮನ್ ಫಿಸಿಕ್ಸ್ ನಮಗೆ ಕೆಮಿಸ್ಟ್ರಿ ಏನಿದೆ ಅದ್ರ ಜೊತೆಗೆ ಆಟ ಆಡ್ತಾ ಇದ್ದೀರಾ ನೀವು ಆ ಮಗುಗೆ ಅಟ್ಲೀಸ್ಟ್ ಫೋರ್ ಫೈವ್ ಇಯರ್ಸ್ ಬೇಕು ಬ್ಯಾಲೆನ್ಸ್ ಸಿಗ್ಲಿಕ್ಕೆ ಬಿಕಾಸ್ ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಇರೋ ಒಂದು ಮನುಷ್ಯಕ್ಕೂ ನಾವು ರೈಟ್ ಹ್ಯಾಂಡ್ ಹಾಕ್ತಾ ಇದೀವಿ ಈ ಥರ ತುಂಬ ತಪ್ಪು ಒಬ್ಬ ಡ್ರಾಯಿಂಗ್ನಲ್ಲಿ ಇಂಟ್ರೆಸ್ಟ್ ಅದೇ ಒಡ್ಡೋದು ಅವನಿಗೆ ಮ್ಯಾಕ್ಸ್ ಬರೀ ಪಾಪ ಮ್ಯಾಕ್ಸೇ ಬರಲ್ಲ ಅವನಕು ಮ್ಯಾಕ್ಸ್ ಚೆನ್ನಾಗಿ ಬರ್ತದೆ ಬಟ್ ತಂದೆ ತಾಯಿಗೆ ಬೇರೆಯವರು ಆಸೆ ಇರ್ತದೆ ಇದು ಮಾಡಿ ಸೊ ದಯವಿಟ್ಟು ಅದೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು ವಾಟ್ ಎವರ್ ಇಸ್ ಬೆಸ್ಟ್ ಫಾರ್ ಹುಮ್ ಲೆಟ್ ಇಮ್ ಟು ಇಟ್ ಫೈನಲಿ ನಾವೆಲ್ಲ ಇಷ್ಟು ಕಟ ಕಷ್ಟಪಟ್ಟಿದ್ದೀವಿ ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಐ ಥಿಂಕ್ ಇಸ್ ಅ ಪ್ರೊಫೆಸರ್ ತಾವೆಲ್ಲ ಪ್ಲಾಂಟರ್ಸ್ ಇದ್ದಾರೆ ಫೈನಲಿ ಏನು ಬೇಕು ನಮಗೆ ಮೂರು ಟೈಮ್ ಊಟ ಬೇಕಾ ಆಮೇಲೆ ಏನಿದೆ ಬೋನಸ್ ಬ್ರೇಕ್ಫಾಸ್ಟ್ ಬೇಕು ಲಂಚ್ ಬೇಕು ಡಿನ್ನರ್ ಬೇಕು ಕರೆಕ್ಟ್ ಆಮೇಲೆ ಬೋನಸ್ ಇಫ್ ಐ ಎಮ್ ವೇರಿಂಗ್ ಎ ಟ್ವೆಂಟಿ ತೌಸಂಡ್ ರುಪೀಸ್ ಶರ್ಟ್ ಲೂಯಿ ಫಿಲಿಪ್ನಲ್ಲಿ ದರ್ ಇಸ್ ಅ ಶರ್ಟ್ ಕಾಲ್ಡ್ ಗೀಸಾ ಈಜಿಪ್ಟಿಯನ್ ಪ್ರೀಮಿಯಂ ಕಾಟನ್ ಶರ್ಟ್ ಒಂದಿದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಡಿ ಈಸ್ ಹ್ಯಾಪಿ ವಿತ್ ವೇರಿಂಗ್ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಶರ್ಟ್ ಎರಡು ನೂರು ರೂಪಾಯಿಗೆ ಶರ್ಟ್ ಇದೆ ಎಲ್ಲ ಬೋನಸ್ ಸಂಬಡಿ ಈಸ್ ಡ್ರೈವಿಂಗ್ ಎ ಬಿ ಎ ಡಬ್ಲ್ಯೂ ಕಾರ್ ಫೈವ್ ಸೀರೀಸು ಸೆವೆನ್ ಸೀರೀಸು ನೈನ್ ಸೀರೀಸ್ ಏನಿದೆ ಸಂಬಡಿ ಈಸ್ ಅ ಮಾರುತಿ ಏಟ್ ಹಂಡ್ರೆಡ್ ಇಸ್ ಹ್ಯಾಪಿ ನಾವೇನು ಲೈಫ್ನಲ್ಲಿ ಮಿನಿಮಮ್ ನಮ್ಮ ಮಕ್ಕಳಕ್ಕೂ ಮಿನಿಮಮ್ ಕೆಲವು ವಿಷಯ ಕೊಡಬೇಕು ಒಳ್ಳೆ ಎಜುಕೇಷನ್ ಒಳ್ಳೆ ಎಥಿಕ್ಸ್ ಒಳ್ಳೆ ಒಂದು ವಾತಾವರಣ ರಿಮೈನಿಂಗ್ ಎಲ್ಲ ಅಲ್ಲಿಂದ ಅವ್ರು ಪಿಕಪ್ ಮಾಡಿಕೊಂಡು ಬರ್ತಾರೆ ನಾವೇನು ಮಾಡ್ತೀವಿ ದೊಡ್ಡದಾಗಿ ಸಂಪಾದನೆ ಮಾಡಿ ಏಳು ವರ್ಷಕ್ಕೆ ಏಳು ಜನ್ರೇಷನ್ಗೆ ಹಾಕಿಬಿಡಬೇಕಪ್ಪ ಆ ಥರ ಮಾಡಿ 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 ನಮ್ಮ ಮಕ್ಕಳು ಚೆನ್ನಾಗಿ ಅವರೇ ಅವ್ರ ಓನ್ ಲೆಗ್ನಲ್ಲಿ ನಿಂತ್ಕೊಂಡು ಬರಲಿಕ್ಕೆ ನಾವು ಬಿಡೋಲ್ಲ ಸೊ ದಯವಿಟ್ಟು ಇಫ್ ಯು ಅರ್ನ್ ಮೋರ್ ಮನಿ ಆಲ್ಸೋ ಇಟ್ಸ್ ಡೇಂಜರಸ್ ತುಂಬ ದುಡ್ಡು ಅರ್ನ್ ಮಾಡಿದಾಗ ಇಟ್ಸ್ ಡೇಂಜರಸ್ ಬಿಕಾಸ್ ನಿಮ್ಮ ಮಗುಗೂ ಸ್ವಲ್ಪ ಹೊಟ್ಟೆ ಹಸಿವಾಗಬೇಕು ನನ್ನ ಪ್ರಕಾರ ನಮಗೆಲ್ಲ ಹೊಟ್ಟೆ ಹಸಿವಿತ್ತು ನಾವೆಲ್ಲ ಈ ಸ್ಟೇಜ್ನಲ್ಲಿ ನಿಲ್ತೀವಿ ತಾವೆಲ್ಲ ಈ ಚೇರ್ನಲ್ಲಿ ಕೂತಿದ್ದೀರನ್ನ ನಮಗೆ ಸ್ವಲ್ಪ ಹೊಟ್ಟೆ ಹಸಿವಿತ್ತು ಭಯ ಇತ್ತು ಲೈಫ್ನಲ್ಲಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಯದೋ ಒಂದು ಲೆವೆಲ್ದಲ್ಲಿ ಇದ್ದೀವಿ ಬಟ್ ನಮ್ಮ ಮಕ್ಕಳು ಏನಾಯಿತು ನಾವೆಲ್ಲ ಭಾಳ ಕಂಫರ್ಟ್ ಮಾಡಿಬಿಟ್ಟಿದ್ದೀವಿ ಟಿ ವಿ ಫ್ರಿಜ್ಜು ಅದು ಇದು ಕಾರು ಎಲ್ಲಿ ಹೋಗ್ತಾರೆ ಅವರು ಹೊಟ್ಟೆ ಎಲ್ಲರಿಂದ ಬರ್ತದೆ ಅವ್ರಿಗೂ ಅದಕ್ಕೆ ಕಾನ್ಷಿಯಸ್ ಆಗಿ ದಯವಿಟ್ಟು ವಿ ವಿಲ್ ಮೇಕ್ ಶ್ಯೋರ್ ಸ್ವಲ್ಪ ನಮ್ಮ ಮಗುಗೂ ಆ ಹೊಟ್ಟೆ ಹಸಿರಲ್ಲಿ ಇರಲಿ ನಮ್ಮ ಭಾಳ ಖುಷಿ ಏನಾಗ್ತಾಯಿದೆ ನಾವು ಯಾವ ದಾರಿದಲ್ಲಿ ನಡ್ಕೊಂಡು ಬಂದಿದ್ದೀನಿ ಟರ್ನ್ ಮಾಡಿ ನೋಡುವಾಗ ಒಂದು ಖುಷಿ ಆಗ್ತಾಯಿದೆ ಓ ಕಷ್ಟಪಟ್ಟಿದ್ದೀವಿ ನಾವು ಬಟ್ ನಾವು ಯಾವ ಮಕ್ಕಳು ಕಷ್ಟಪಡ್ತಾ ಇಲ್ಲ ತಾವು ನೋಡಿ ನಿಜವಾಗಿ ಹಾನಷ್ಟಾಗಿ ಹೇಳ್ತಾ ಇದ್ದೀನಿ ನೋವು ಬಡೀಸ್ ಕಷ್ಟಪಡಲಿಕ್ಕೆ ಇಲ್ಲ ಸೊ ದಯವಿಟ್ಟು ಕರೆಕ್ಟಾಗಿ ಅರ್ನ್ ಮಾಡೋಣ ಜಾಸ್ತಿ ಅರ್ನ್ ಮಾಡಲಿಕ್ಕೆ ಹೋಗಬೇಡ ತಮಗೆ ಇನ್ನಿವೆ ಕಾಫಿ ಪ್ರೈಸಸ್ ಕೂಡ ಕಡಿಮೆ ಆಗ್ತಾಯಿದೆ ಐ ಥಿಂಕ್ ಬೋತ್ ಅರಾಬಿಕ್ ಆ್ಯಂಡ್ ರೊಬರ್ಸ್ಟಿಸ್ ಆನ್ ದ ಫಾಲಿಂಗ್ ಬಟ್ ಅವೆಲ್ಲ ಪೆಪ್ಪರ್ ಹಾಕಿ ಸ್ವಲ್ಪ ರೆಡಿ ಮಾಡಿದ್ದೀರಿ ಎಸ್ಟೇಟ್ ಒಳಗಡೆ ಸ್ವಲ್ಪ ಲಿಟ್ಲ್ ಬಿಟ್ ಜಾಸ್ತಿ ದುಡ್ಡು ಬರುವಾಗ ಇನ್ನೊಬ್ಬ ನಾಲ್ಕು ಜನ ಕೊಡೋಣ ಒಳ್ಳೆ ಸ್ಕೂಲಿಗೆ ಹಾಕೋಣ ಯಾರು ಜನ ನಾಲ್ಕು ಜನ ಓದ್ಲಿಕ್ಕೆ ಆಗ್ತಾಯಿಲ್ಲ ಅವ್ರ ತಂದೆ ತಾಯಿಗೆ ಕೊಡೋಣ ಸ್ವಲ್ಪ ಜಾಸ್ತಿ ದುಡ್ಡು ಇರುವಾಗ ಇಟ್ಸ್ ಡೇಂಜರಸ್ ಆಲ್ಸೋ ಅಲ್ವಾ ಅಮೃತ ಕೂಡ ಜಾಸ್ತಿ ಕುಡಿದಿದ್ದೀರ ಅದು ವಿಷ ಆಗಿಬಿಡ್ತದೆ

ಆಮೇಲೆ ಎಮ್ ಬಿ ಎ ಓದುವಾಗ ನನ್ನ ಚೀಫ್ ಗೆಸ್ಟ್ ಏನು ಹೇಳಿದಾರೋ ಬಿಟ್ಟಿದ್ದೀನಿ ಬಿಕಾಸ್ ಒಂದು ದಿನ ಎರಡು ದಿನ ಇರ್ತದೆ ಆಮೇಲೆ ಮರದ್ಬಿಡ್ತೀನಿ ಅಷ್ಟೇ ನಮ್ಮ ಓನ್ ಲೈಫ್ನಲ್ಲಿ ನಮ್ಮ ಓನ್ ಬಿಜಿ ಲೈಫ್ನಲ್ಲಿ ನಾವು ಕೆಲಸ ಮಾಡುವಾಗ ಇವತ್ತು ನಾನು ಏನು ಮಾತಾಡಿದ್ದೀನಿಯೋ ಒಂದು ತಿಂಗಳು ಬಿಟ್ಟು ನಾನು ಮಾತಾಡಿದಿನಲ್ಲಿ ಎರಡು ಪಾಯಿಂಟ್ ಹೇಳಿನ ತಾವು ಯಾರಿಗೆ ಹೇಳಲಿಕ್ಕಾಗಲ್ಲ ಇನ್ಫ್ಯಾಕ್ಟ್ ಯಾಕೆ ನಾನೇ ಹೇಳಲಿಕ್ಕೆ ಬರಲ್ಲ ನಾನು ಹಾರ್ಟ್ನಲ್ಲಿ ಏನಿದೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಒಳಗಡೆ ಏನಿದೆ ಐ ಜಸ್ ಟಾಕಿಂಗ್ ವೆರಿ ಫ್ರಾಂಕ್ಲಿ ಟು ಯು ಅದಕ್ಕೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಲಿಟ್ಲ್ ಬಿಟ್ ಮೈ ಓನ್ ನಿಮಗೆ ಕಂಪೇರ್ ಮಾಡುವಾಗ ನನ್ನ ಏಜ್ ಭಾಳ ಸಣ್ಣದು

ಬಟ್ ತಾವು ಆಗಿರಬೇಕು ಬಿಕಾಸ್ ಸಿಕ್ಸ್ಟಿ ಪರ್ಸೆಂಟ್ ತಾವು ಕಲಿ ತಮ್ಮಲ್ಲಿ ಕಲಿತಾ ಇದ್ದಾರೆ ನೆಕ್ಸ್ಟು ತಮ್ಮ ಮಕ್ಕಳು ಸಹಜವಾಗಿ ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಎ ಸಿ ರೂಮ್ನಲ್ಲಿ ಎ ಸಿ ಕಾರಿನಲ್ಲಿ ಎ ಸಿ ಸ್ಕೂಲ್ದಲ್ಲಿ ಇಟ್ಕೊಂಡಿದ್ದೀರನ್ನ ಅವ್ರ ಅಂಬಾನಿ ಆಗಲ್ಲ ಕೆ ಎಲ್ ರಾಹುಲ್ ಆಗಲ್ಲ ವಿರಾಟ್ ಕೊಹ್ಲಿ ಆಗಲ್ಲ ನರೇಂದ್ರ ಮೋದಿ ಖಂಡಿತವೇ ಆಗಲ್ಲ ಬಿಕಾಸ್ ಅವರೆಲ್ಲ ಪಾಪ ಕಷ್ಟಪಟ್ಟು ಟೀ ಸೇಲ್ ಮಾಡಿದ್ದಾರೆ ಅವ್ರಿಗೆಲ್ಲ ಹೊಟ್ಟೆ ಹಸಿವೆತ್ತು ಸೊ ನಮ್ಮ ಮಕ್ಕಳು ಆ ಥರ ಆಗಬೇಕನ್ನ ಹೊಟ್ಟೆ ಹಸಿವಿರಬೇಕು ಅದಕ್ಕೆ ಇಂಟೆನ್ಶ್ನಲ್ಲಿ ನೀವು ಸ್ವಲ್ಪ ಕಂಫರ್ಟ್ ಕಡಿಮೆ ಮಾಡಬೇಕು ಇವತ್ತು ಕೂಡ ಯಾರೋ ನಾನು ಕೇಳಿದ್ದಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವ್ರ ಮನೆಯಲ್ಲಿ ಜನ್ರೇಟರ್ ಇಲ್ಲ ಅಂತ ಯಾಕೆಂದರೆ ಅವ್ರ ಮಗು ಕೂಡ ಕಷ್ಟಪಡಬೇಕು ಲೈಟ್ ಹೋಗಿ ತ ಕ್ಯಾಂಡಲ್ ಲೈಟ್ ಮಾಡಿ ಓದಿನಿ ಅದೇ ಥರ ಸ್ವಲ್ಪ ನಾವು ಹೊಟ್ಟೆ ಹಸಿವು ಕೊಡೋಣ ಮೂರನೇದು ನಾನು ತಮ್ಮ ಕೇಳಿದ್ದು ನಾವು ಸ್ವಲ್ಪ ಆದಷ್ಟು ಕರೆಕ್ಟ್ ಇರೋಣ ಮನೆಯಲ್ಲಿ ಹೆಂಡದ ಜೊತೆಗೆ ಮಾತಾಡುವಾಗ ಹೆಂಡತಿ ಅವರು ಗಂಡ ಜೊತೆಗೆ ಮಾತಾಡುವಾಗ ನಮ್ಮ ಆಫೀಸ್ಗೆ ಎರಡು ಜನ ಬರ್ತಾರೆ ಯಾರ ಹೆಂಡತಿ ಹೊಡ್ತಾ ಇದ್ದಾರೆ ಒಂದು ಗ್ರೂಪ್ ಬರ್ತಾ ಇದೆ ನಾನು ಹೆಂಡತಿ ಹೊಡ್ತಾ ಇದ್ದೇನೆ ಇನ್ನೊಂದು ಗ್ರೂಪ್ ಬರ್ತಾಯಿದೆ ಸೊ ನಾ ಇವರೇ ತಪ್ಪು ಅವರೇ ತಪ್ಪನ್ನು ಹೇಳ್ತಾ ಇಲ್ಲ ನಮ್ಮ ಪೊಲೀಸ್ ಆಫೀಸರ್ಸ್ ಕೂಡ ಇಲ್ಲಿದ್ದಾರೆ ಅವರು ಕೂಡ ಒಪ್ಕೊಳ್ತಾರೆ ಎರಡು ಕಡೆ ಕೂಡ ತಪ್ಪಿದೆ ಸಮಾಜದಲ್ಲಿ ಇತ್ತೀಚೆಗೆ ಜಾಸ್ತಿ ಬರುವವರು ಹೆಂಡತಿ ಹೊಡ್ತಾ ಇದ್ದಾರೆ ಬರ್ತಾ ಇದ್ದಾರಲ್ವ ನಾನು ಅವರು ಜೋರಾಗ್ತಾ ಇದ್ದಾರೆ ತುಂಬ ಟಿ ವಿ ಸೀರಿಯಲ್ಸ್ ಎಲ್ಲ ಬಂದು ನಮ್ಮ ವುಮೆನ್ ಫೋಕ್ಸ್ ಸ್ವಲ್ಪ ಎಂಪವರ್ ಆಗಿದ್ದಾರೆ ಅಂದರೆ ಪೂರಿ ಚಪಾತಿ ಮಾಡುವ ಐಟಮ್ಸ್ ಎಲ್ಲ ವೆಪಣಯ ಆಗ್ತಾ ಇದೆ ಮನೆಯಲ್ಲಿ ಸೊ ಅದಕ್ಕೆ ಸೊ ಮನೆಯಲ್ಲಿ ಆದಷ್ಟು ನಾವು ರೋಲ್ ಮಾಡಲ್ಸ್ ಆಗಿರೋಣ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಾವು ಮಾಡುವಾಗ ಮಕ್ಕಳು ಮುಂಚೆ ಮಾಡಬಾರ್ದು ನಮ್ಮ ಮಾತು ಸ್ಟೈಲು ನಮ್ಮ ಕೆಳಗಡೆ ಇರುವವರು ನಾವು ಟ್ರೀಟ್ ಮಾಡುವ ಎಕ್ಸ್ಪು ಎಕ್ಸ್ಪೀರಿಯನ್ಸು ಔಟ್ಸೈಡ್ ಹೋಗುವಾಗ ಸಮಾಜದಲ್ಲಿ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ ಲಾಸ್ಟ್ಲಿ ಸ್ಕೂಲೆಲ್ಲ ಬರುವಾಗ ತಾವು ಟೀಚರ್ಸ್ ಅವರಲ್ಲಿ ಮಾತಾಡಿ ತಮ್ಮ ಮಕ್ಕಳಿಗೆ ಏನು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ಹುಡುಕ್ಬೇಕು ಟೀಚರ್ ತಾವು ಪೆಸ್ಟರ್ ಮಾಡ್ತಾ ಇರಬೇಕು ಮೇಡಮ್ ನನ್ನ ಮಗ ಇದನ್ನಲ್ಲಿ ಸೂಪರ್ ಇದ್ದಾನೆ ಚೆನ್ನಾಗಿರ್ತಾನ ಅದನಲ್ಲಿ ಇದೆ ಅಂತ ಹುಡುಕಿ 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 ಅದರಲ್ಲಿ ಫೋಕಸ್ ಮಾಡಿ ತಮ್ಮ ಎನರ್ಜಿ ಎಫರ್ಟೆಲ್ಲ ಅದರಲ್ಲಿ ಹಾಕಲೇಬೇಕು ಹಾಕಿದಿರ ನಮ್ಮ ಏನು ಹೇಳಿದ್ದಾರೆ ತನ್ನ ಮಗನೇ ಸಾಂಡ್ರೋಣ ಕೇಟ ತಾಯಿ ತನ್ನ ಮಗಕ್ಕೆ ಭಾಳ ವಿಸ್ಟಮ್ ಇದೆ ಅಂತ ಜನ ನಾಲ್ಕು ಜನ ಬಂದು ನಮ್ಮಲ್ಲಿ ಹೇಳಬೇಕು